ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರತಾಪ್ ಸಿಂಹ ವಿರುದ್ಧ ಡಿಸೈನ್ ಆಗಿ ಆರೋಪಗಳನ್ನು ಮಾಡಿದ್ದಾರೆ. ಏಳಸು ಅನ್ನೋ ಪದ ಬಳಸಿದ್ದಾರೆ, ಅಪ್ರಬುದ್ಧ ರಾಜಕಾರಣಿ ಅನ್ನೋ ಪದ ಬಳಸಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡಿದೆ ಎಂಬ ಹೇಳಿಕೆ ನೀಡಿದ ಸಂಸದ ಪ್ರತಾಪ್ ಸಿಂಹ ಅವರು ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಸಂಸದ ಪ್ರತಾಪ್ ಸಿಂಹಗೆ ರಾಜಕೀಯ ಪ್ರಬುದ್ಧತೆ ಇಲ್ಲ, ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದರು. ಪ್ರತಾಪ್ ಸಿಂಹ ಬಾಯಿಗೆ ಬಂದಂತ ಮಾತಾಡ್ತಾರೆ, ಬೆಂಗಳೂರು ರಸ್ತೆ ತಾವೇ ಮಾಡಿಸಿದ್ದು ಅಂತಾರೆ. ಅವರು ಬೆಂಗಳೂರು ರಸ್ತೆಗೆ ಸಂಸದರೇ ಅಂತ ಪ್ರಶ್ನಿಸಿದ ಮುಖ್ಯಮಂತ್ರಿಗಳು, ನನ್ನ ರಾಜಕೀಯ ಜೀವನದಲ್ಲಿ ವಿರೋಧ ಪಕ್ಷದವರ ಜೊತೆ ಯಾವತ್ತಿಗೂ ಕೂಡ ನಾನು ಮಾತುಕತೆ ನಡೆಸಲ್ಲ, ಅವರುಗಳ ಮನೆಗೆ ಹೋಗಲ್ಲ. ಅಧಿಕಾರದಲ್ಲಿ ಇದ್ದಾಗ, ನಾನು ಅಧಿಕಾರದಲ್ಲಿ ಇದ್ದಾಗಿ ಕೂಡ ನಮ್ಮನೆಗೆ ಯಾರಾದರೂ ಬಂದರೆ ಸೌಜನ್ಯಯುತ ಭೇಟಿ ಮಾತ್ರ, ಅಲ್ಲಿ ರಾಜಕೀಯದ ಯಾವುದೇ ಚರ್ಚೆ ನಡೆಯಲ್ಲ. ಇದು ನನ್ನ ರಾಜಕೀಯ ಇತಿಹಾಸದಲ್ಲಿ ಯಾವತ್ತಿಗೂ ಪಾಲಿಸ್ಕೊಂಡಿರೋ ಬಂದಿರುವಂತಹ ಒಂದು ಶಿಸ್ತು. ಹೀಗಾಗಿ ಯಾರ ಪ್ರತಾಪ್ ಸಿಂಹ ಹೇಳ್ಬಿಟ್ರು ಏನೋ ಹೊಂದಾಣಿಕೆ ಪಾಲಿಟಿಕ್ಸು, ನಾವು ಅಲ್ಗೋದ್ರೆ ಅವ್ರು ಇಲ್ಲಿಗೆ ಬಂದರೆ, ಇವೆಲ್ಲ ಆಗದೆ ಇರೋ ಮಾತುಗಳು. ಸೌಜನ್ಯಕ್ಕಾಗಿ ಮಾತುಕತೆಗಳು ನಡೀತವೆ, ಆದರೆ ಅದು ರಾಜಕೀಯದ ಹೊರತಾಗಿ. ನನ್ನ ರಾಜಕೀಯದಲ್ಲಂತೂ, ನನ್ನ ವೈಯಕ್ತಿಕ ಬದುಕಿನಲ್ಲಿ, ರಾಜಕೀಯ ಬದುಕಿನಲ್ಲಿ, ನನ್ನ ಕರಿಯರಲ್ಲಿ ನಾನು ಈ ರೀತಿ ಮಾಡಿಲ್ಲ. ಮಾಡಿದ್ರೆ ನೀವುಗಳು ಮಾಡ್ಕೊಂಡಿರ್ಬೇಕು ಬಿ ಜೆ ಪಿಯವರು ಅನ್ನೋ ಅರ್ಥದಲ್ಲಿ ಸಿ ಎಂ ಗುಡುಗಿದ್ದಾರೆ. ಒಂದು ವೇಳೆ ಪ್ರತಾಪ್ ಸಿಂಹ ಹೇಳಿದ ನಿಜ ಅನ್ನೋದಾದರೆ, ಯಾರಪ್ಪ ಅದು ಹೊಂದಾಣಿಕೆ ರಾಜಕೀಯ ಮಾಡ್ಕೊಂಡವ್ರು ನನ್ನ ಜೊತೆ, ಕಾಂಗ್ರೆಸ್ ಜೊತೆ ಮಾಡ್ಕೊಂಡವ್ರು ಯಾರು? ದಯವಿಟ್ಟು ತಿಳಿಸಿ, ಹೆಸರು ಹೇಳಿ. ಇಷ್ಟೆಲ್ಲ ಹೇಳಿದವ್ರಿಗೆ ಹೆಸರು ಹೇಳೋದು ಕಷ್ಟವಾ? ಹೇಳಿ, ಅದು ಸಿ ಎಂ ಬಸವರಾಜ ಬೊಮ್ಮಾಯಿ ಅವರ, ಅಥವಾ ಡಾಕ್ಟರ್ ಅಶ್ವತ್ಥನಾರಾಯಣ ಅವರ, ಅಥವಾ ಇನ್ಯಾರು? ಯಾಕೆ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರ ಅಂತ ಹೇಳಿದ್ರೆ, ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಕೂಡ ಭೇಟಿ ಮಾಡಿದ್ರು, ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು. ಯಾಕೆಂದರೆ ಅಶ್ವತ್ಥನಾರಾಯಣ ಕೂಡ ಒಂದಷ್ಟು ನಾಯಕರುಗಳ ಜೊತೆ ಸ್ನೇಹ ಸೌಹಾರ್ದತೆಯಿಂದ ಪಕ್ಷಾತೀತವಾಗಿ ಮಾತುಕತೆಯನ್ನು ನಡೆಸ್ತಾರೆ. ಹೀಗಾಗಿ ಇಲ್ಲಿ ಯಾರು ಹೋಗಲಿ, ಅವ್ರ ಹೆಸರನ್ನಾರು ಹೇಳಿ ಅಂತ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ. ಇವೆಲ್ಲವನ್ನು ನೋಡಿದಾಗ ಪ್ರತಾಪ್ ಸಿಂಹ ಹೇಳಿಕೆಯ ಹಿಂದೆ ಏನೋ ಇದೆ, ಸ್ಪಷ್ಟವಾದ ಕಾರಣವಂತೂ ಇದೆ, ಆದರೆ ಅದು ಅಸ್ಪಷ್ಟವಾಗಿ ಅವರ ಬಾಯಿಂದ ಹೊರಗೆ ಬರ್ತಿದೆ ಅನ್ನೋ ಅರ್ಥದಲ್ಲಿ ಚರ್ಚೆ ನಡೀತದೆ. ವೀಕ್ಷಕರ ನಿಜಕ್ಕೂ ಹೊಂದಾಣಿಕೆ ಪಾಲಿಟಿಕ್ಸ್ನ ಸಿ ಎಂ ಸಿದ್ದರಾಮಯ್ಯ ಅವರು ಮಾಡ್ತಾರಾ? ನಿಮ್ಮ ಅಭಿಪ್ರಾಯನ ಕೂಡ ಕಾಮೆಂಟ್ ಮಾಡಿ.